हिंदी कन्नड़ा जो भी यस योर चॉइस ಕರ್ನಾಟಕದಲ್ಲಿ ಕನ್ನಡ ಮಾತಾಡೋಣ ಆದರೂ ಮಿಕ್ಸ್ ಮಾತಾಡ್ತೀನಿ ಆಕ್ಚುಲಿ ನಾನು ಎಮೋಷನ್ ಆಗಿದ್ದೀನಿ ಯಾಕಂದರೆ ಇದು 10 ದಿನ ಜರ್ನಿಯಲ್ಲಿ ಹೇಳ್ತೀನಿ ಸ್ಟಾರ್ಟಿಂಗ್ ಸರ್ ನಾನು ಬೇಸಿಕಲಿ ದಾವಣಗೆರೆ ಇಂಜಿನಿಯರಿಂಗ್ ಮುಗಿಸಿ 10 ವರ್ಷ ಸೌದಿಯಲ್ಲಿದ್ದೆ ಸೌದಿಯಲ್ಲಿ ನನ್ನ ತಾಯಿ ನನ್ನ ಜೊತೆಗಿದ್ದರು ಹೇಳ್ತಾರಲ್ಲ ತಾಯಿ ಜೊತೆಗಿದ್ದರೆ ಎಲ್ಲ ಜರ್ನಿನೂ ಸಕ್ಸಸ್ ಆಗ್ತೀವಿ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಬಂತು ತೋಡ ಅಚ್ಚಾವ ಬುರಾವ ಕ್ಯೂ ಬೋಲೆ ತೋ ತೋಡೆ ವೈಸೆ ಕಾಮ ಭೀ ಕಿಯಾ ಏಕ್ ಬಾರ್ ಮುಝೆ ಯಾದ್ ಹೈ ಜಬ್ ಆಯಾ ಪೈಸಾ ಫುಲ್ ತಾ ಕೋಯಿ ಕಮಾನೆ ಕಿ ಜರೂರತ್ ನಹೀ ಮೇರೆ ಕೋ ಸಿರ್ಫ್ ಎಂಜಾಯ್ ತೋ ಬೋಲ್ತಾ ಏನಾ ಜೀವನದಲ್ಲಿ ಒಂದ್ಸತಿ ಹುಟ್ಟಿದ ಮೇಲೆ ಹುಲ್ ಮೇಯಿಸಲೇಬೇಕು ಕರೆಕ್ಟ್ ತೋ ಆಮೇಲೆ ಮದುವೆ ಆಯಿತು ಗೌರ್ಮೆಂಟ್ ಟೀಚರ್ ಇದ್ದರು ಆದರೆ ನಾನು ಸುಮ್ಮನೆ ಕುತ್ಕೊಳ್ತಿದ್ದಿಲ್ಲ ಏನಾರೋ ಒಂದು ಬಿಸ್ನೆಸ್ ಮಾಡ್ತಾನೆ ಇದ್ದೆ ಮಾಡ್ತಾ ಮಾಡ್ತಾ ಫುಲ್ ಲಾಸ್ ಆಗಿಬಿಟ್ಟೆ ಎಷ್ಟು 15 ಲಕ್ಷ ನಮ್ಮ ತಾಯಿ ನಮ್ಮ ಅಣ್ಣ ಹೇಳ್ತಿದ್ರು ನಮ್ಮ ಜೀವನದಲ್ಲಿ ಯಾರೂ ಮಾಡೇ ಇಲ್ಲ ನೀನು ಯಾಕೆ ಮಾಡಿದೆಯಪ್ಪ ಅಂಥೇಳಿ ನಮ್ಮ ಅಣ್ಣ 2 ವರ್ಷ ಮಾತಾಡೋದೇ ಬಿಟ್ಟರು ನಮ್ಮ ತಾಯಿ ಹೇಳ್ತಿದ್ರು ಅವನು ಇನ್ನೊಂದು ಮದುವೆನೇ ಆಗಿಲ್ಲ ಏನು ಅಂತ ಕೆಟ್ಟ ಕೆಲಸ ಮಾಡಿಲ್ಲ ಯಾಕೆ ಹಿಂಗೆ ಮಾಡ ಆದರೆ ಸಪೋರ್ಟ್ ಕೊಟ್ಟರು ನಮ್ಮ ತಾಯಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ತಾಯಿ ತಾಯಿ ಅಂತೇಳಿ ಕೊನೆಗೆ ಮತ್ತೆ ದುಡಿಯೋಕ್ಕೆ ಮಲೇಷ್ಯಾಗೆ ಹೋದೆ ಹೇಳ್ತಾರಲ್ಲ ಇರಬೇಕು ಆಸೆ ಅತಿ ಆಸೆ ಇರಬಾರ್ದು ಮಲೇಷ್ಯಾದಲ್ಲಿ ಹೋದಾಗ ಅಲ್ಲಿ ನ್ಯೂಜಿಲ್ಯಾಂಡಿಗೆ ಅಂತ ಅಪಾರ್ಚುನಿಟಿ ಬಂತು ಆಸೆ ನೋಡಿ ಅಲ್ಲಿ ಸುಮ್ಮನೆ 50,000 ಬರ್ತಾಯಿತ್ತು ದುಡಿಬೇಕಿಲ್ಲ ಅಂತೇಳಿ ಎಲ್ಲ ಕಲೆಕ್ಟ್ ಮಾಡಿ 3 ಲಕ್ಷ ಕೊಟ್ಟೆ ಅವನು 1 ಕೋಟಿ ತಗೊಂಡು ಓಡೋದ ಜೇಬಲ್ಲಿ ಪಾಸ್ಪೋರ್ಟ್ ಇಲ್ಲ ಹವಾಯಿ ಚಪ್ಪಲಿಯಲ್ಲಿ ಓಡೋಗಿದ್ವಿ ಅಕಸ್ಮಾತ್ ಏನಾರ ಪೊಲೀಸ್ ಏನಾರು ಹಿಡಿದಿದ್ದೆ ನಾನು ಒಳಗಿರ್ತಿದ್ದೆ ಯಾರೋ ಒಬ್ಬ ಸಪೋರ್ಟ್ ಮಾಡಿ ನನಗೆ ಪಾಸ್ಪೋರ್ಟ್ ಕರೆಸಿ ಚೆನ್ನೈಯಲ್ಲಿ ಬಿಟ್ಬಿಟ್ಟ ಏರ್ಪೋರ್ಟಿಂದ ಬೆಳಿಗ್ಗೆ ಬಂದು ಕುಂತಿದ್ದೀನಿ ಇನ್ನೇನು ನೇಣು ಹಾಕ್ಕೋಬೇಕು ಹ್ಯಾಂಗ್ ಮಾಡ್ಕೋಬೇಕು ಮುಂದೆ ಬರ್ತಾರೆ ತಾಯಿ ಮತ್ತು ಫ್ಯಾಮಿಲಿ ಬೆಳಗ್ಗಿಂದ ಸಾಯಂಕಾಲ ಕುತ್ಕೊಂಡೆ ಏನು ಮಾಡಬೇಕು ಗೊತ್ತಾಗಿಲ್ಲ ಯಾವುದೋ ಒಂದು ದುಡ್ಡಿದ್ದಿಲ್ಲ ಜರ್ನಲ್ ಟಿಕೆಟ್ ತಗೊಂಡು ಗುಲ್ಬರ್ಗ ಹೋದೆ ಅಲ್ಲಿ ಬ್ರದರನ್ನೆಲ್ಲ ಇದ್ದರು ಅವ್ರು ಕರೆಸ್ಕೊಂಡ್ರು ಆದರೆ ಅವ್ರು ಹೆಸಿಟೇಟ್ ಮಾಡಲಿಲ್ಲ ಬಾ ಅಂತೇಳಿ ಕೊನೆಗೆ ಹೋದೆ ನಮ್ಮ ಅಕ್ಕ ಹೇಳಿದರು ನೀನು ಇಲ್ಲಿರೋದು ಸರಿ ಇಲ್ಲ ನೀನು ಏನು ಮಾಡು ಬೆಂಗಳೂರಿಗೆ ಹೋಗು ಬೆಂಗಳೂರಲ್ಲಿ ಬಂದು 1 ವರ್ಷ ಬಟ್ಟೆ ಅಂಗಡಿ ಕೆಲಸ ಮಾಡಿದೆ ಫೇವ್ರೇಟ್ ಶಾಪ್ ಇದೆಯಲ್ಲ ಬೆಂಗಳೂರಲ್ಲಿ ಒಬ್ಬ ಇಂಜಿನಿಯರು ಆದರೆ ನಾನು ಹೆದರ್ಕೊಳ್ಳಿಲ್ಲ ನಮ್ಮ ಅಣ್ಣ ಮತ್ತೆ 2 ವರ್ಷ ಮಾತಾಡಲಿಲ್ಲ ಅವ್ರ ಮನೇಲಿದ್ದರೆ ಹೊರಗೆ ಮಲಗ್ತಾ ಇದ್ದೆ ಆಮೇಲೆ ಬೇಕಂತ ಚಪ್ಪಲಿ ಅದೆಲ್ಲ ಹೇಳಬಾರ್ದು ಇದ್ದಿದ್ದು ಹೇಳ್ತೀನಿ ಆದರೆ ಮೈಂಡಲ್ಲಿತ್ತು ನಾನು ಒಂದು ದಿವಸ ಸಕ್ಸಸ್ ಆಗ್ತೇನೆ ಅಂತ ಅದು ಧೈರ್ಯ ಕೊಡ್ತಿದ್ರು ನಮ್ಮ ತಾಯಿ ಜರ್ನಿ ಹೀಗೆ ನಡೀತಾ ಇತ್ತು ಒಂದು ಇದರಲ್ಲಿ ಸ್ಯಾನಿಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಾಡ್ತಾ 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 ನೋಡಿ ಯಾವಾಗಲೇ ಆಗಲಿ ಒಬ್ಬರು ಸಿಕ್ಕೇ ಸಿಗ್ತಾರೆ ಅವಾಗ ಸಿಕ್ಕರು ನಮ್ಮ ಫಾರೂಕ್ ಸರ್ ಆದರೆ ಅವಾಗ ಈ ಥರ ಇದ್ದಿಲ್ಲ ಅವರು ತುಂಬ ಸ್ಟ್ರಿಕ್ಟ್ ಇದ್ದರು ಬೆಳಿಗ್ಗೆ ಐಟಮ್ ತಗೊಂಡ್ರೆ ಸಾಯಂಕಾಲ ದುಡ್ಡು ಕೊಟ್ಬಿಡ್ಬೇಕು ಆ ಥರ ಸ್ಟ್ರಿಕ್ಟ್ ಮನ್ಸ ಅಂದರೆ ಅವರಿಂದ ಕಲಿಬೇಕು ನಿಜವಾಗ್ಲು ನಾನು ಏನಂದರೆ ಇನ್ನೊಬ್ಬರಿಗೆ ಬೇಗ ನಂಬಿಡ್ತೀನಿ ಕೊನೆಗೆ ಬರ್ತಾ ಬರ್ತಾ ಹೀಗೆ ನಡೀತಾ ಇತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಯಾಕಂದರೆ ಅವ್ರ ಫ್ರೆಂಡ್ ಒಬ್ಬರು ಕೆಟ್ಲಾಗ್ ಇಟ್ಕೊಂಡಿದ್ರು ವೆಸ್ಟೀಜ್ದು ಗೂಗಲಲ್ಲಿ ಸರ್ಚ್ ಮಾಡಿ ವೆಸ್ಟೀಜ್ ಆಫೀಸಿಗೆ ಹೋದೆ ವೆಸ್ಟೀಜ್ ಆಫೀಸ್ ಹೋದ ತಕ್ಷಣ ಏನೂ ಇಲ್ಲ ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲ ಇಮ್ಮಿಡಿಯೇಟ್ ನಾನು ಇಮ್ಮಿಡಿಯೇಟ್ 2 ಆಯಿಲು 2 ಇದು ತಗೊಳ್ತೆ ಪೇಸ್ಟ್ ನಮ್ಮ ಅಕ್ಕನ ಕೊಟ್ಟೆ ನಮ್ಮ ಮನೆಯಲ್ಲಿ ತಂದೆ ಅವರು ದುಡ್ಡು ಜಾಸ್ತಿ ಆದರೆ ಪರವಾಗಿಲ್ಲ ಚೆನ್ನಾಗಿದೆ ಎಲ್ಲಿ ತಗೊಂಬಂದೆ ಯಾಕಂದ್ರೆ ಅವಾಗ ನಾನು ಜಿಮ್ ಹೋಗ್ತಾ ಇದ್ದೆ ಅವಾಗ ತಗೊಂಡೆ ತಗೊಂಡ ಮೇಲೆ ಚೆನ್ನಾಗಿದೆ ಅಂದರು ಆಮೇಲೆ ಇವ್ರು ಇದ್ದಾರಲ್ಲ ನಮ್ಮ ರವಿಕಾಂತ್ ಸರ್ ಅವರೆಲ್ಲ ಸೆಷನ್ ತಗೊಳ್ತಾ ಇದ್ದರು ಅವ್ರಿಗೆ ಫಾಲೋ ಮಾಡ್ತಾ ಮಾಡ್ತಾ ಕೊನೆಗೆ ವೆಸ್ಟೀಜಲ್ಲಿ ಸೀರಿಯಸ್ ತಗೊಂಡು ಈ ಮುಜಾಯ್ ಸರ್ ಹೇಳಿದ್ರಲ್ಲ ಕಾರ್ನಿವಲ್ಗೆ ಹೋಗಿ ನೋಡಿದೆ ನನಗೇನು ಗೊತ್ತಿಲ್ಲ ಐ ಆಮ್ 0% ಆಗಿ ದಿಲ್ಲಿಯಲ್ಲಿ ಕಾರ್ನಿವಲ್ 140 ನಾನಂತೆ ನನಗೆ ಯಾಕೆ ಬರಬಾರ್ದು BMW ಮರ್ಸಿಡೀಸ್ ಆದರೆ ಒಂದು ದಿವಸ ಬಂದೇ ಬರುತ್ತೆ ಅಂತೇಳಿ ನಮ್ಮ ತಾಯಿ ಹೇಳ್ತಾ ಇದ್ರು ಅಲ್ಲಿವರೆಗೂ ಮತ್ತೆ ನಮ್ಮ ಬ್ರದರು ನಮ್ಮ ಅಕ್ಕನ ಟಾರ್ಚರ್ ಇವನು ಮತ್ತೇನೋ ಮಾಡ್ತಾ ಇದ್ದಾನೆ ಆದರೆ ನನಗೆ ಗೊತ್ತಿತ್ತು ಇದರಲ್ಲಿ ನಾನು ಸಕ್ಸಸ್ ನಮ್ಮ ರಿಲೇಷನ್ ಯಾರಿಗೂ ಹೇಳಲಿಲ್ಲ ನಾನೇ ಜರ್ನಿ ಸ್ಟಾರ್ಟ್ ಮಾಡಿದೆ ಒಂದು ಮೈಂಡಲ್ಲಿ ಇಟ್ಕೊಂಡೆ ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ ಅಂಥೇಳಿ 3 ತಿಂಗಳಲ್ಲಿ ಪ್ರೈಮ್ ಡೈರೆಕ್ಟರ್ ಆದೆ ನೆಕ್ಸ್ಟ್ ಮಂತ್ ಸಿಲ್ವರ್ ಆದೆ ಆಮೇಲೆ ಗೋಲ್ಡ್ ಆದೆ ಆಮೇಲೆ ಲಾಸ್ಟ್ ಇಯರು ಸ್ಟಾರ್ ಡೈರೆಕ್ಟರ್ ಆದೆ ಒಂದು ಹೇಳೋದು ಏನಂದರೆ ಇದರಲ್ಲಿ
ಸಿಂಪಲ್ ಆಗಿ ನಾನು ಟೈಮ್ ಪಂಕ್ಚುಲ್ ನಂಬರ್ ಒನ್ ಎಲ್ಲೇ ಹೋಗಲಿ ಚಿಕ್ಕವರಿಂದ ನಮ್ಮ ತಾಯಿ ಆ ಥರ ಬೆಳೆಸಿದ್ದಾರೆ ಬರ್ತಾ ಬರ್ತಾ ಜರ್ನಿ ಸ್ಟಾರ್ಟ್ ಆದರೆ ಬ್ರಾಂಚ್ ಆದಮೇಲೆ ನನಗೆ ಬಂತು 5,000 ಸಿಲ್ವರ್ ಆದಮೇಲೆ 25,000 ಹೈಯೆಸ್ಟ್ ಇನ್ಕಮ್ 30,000 ಇದೆ ಥ್ಯಾಂಕ್ಸ್ ಟು ವೆಸ್ಟೇಜ್ ಥ್ಯಾಂಕ್ಸ್ ಟು ಮ್ಯಾನೇಜ್ಮೆಂಟ್ ಆದರೆ ಈ 10 ದಿವಸದ ಜರ್ನಿ ಸ್ವಲ್ಪ ಹೇಳ್ತೀನಿ ಟೈಮ್ ಸ್ವಲ್ಪ ಕಡಿಮೆ ಇದೆ ನಾನು ಯಾವುದೇ ಮೀಟಿಂಗ್ ಆಗಲಿ ಯಾವುದೇ ಹೋಗಲ್ಲ ಆ್ಯಕ್ಚುಲಿ ನನ್ನ ಏಜ್ ಬಂದು 52 ಇಯರ್ಸ್ ಯಾರು ನಂಬಲಿಲ್ಲ ಹೇಳ್ತೀನಿ ಅದನ್ನು ಕೊಪ್ಪಳದಲ್ಲಿ ಮಲ್ಲಿನಾ ಸರ್ ಜೊತೆಗೆ ಮೀಟಿಂಗ್ ಹೋಗಿದ್ದೆ ನನ್ನ ಟೀಮ್ ಇತ್ತು ಅಲ್ಲಿ ಅಲ್ಲಿ ಒಂದೇನೋ ಕ್ವಶನ್ ಕೇಳಿದ್ರು ನಾನು ಹೇಳಿದೆ ನನಗೆ ನಿಲ್ಲಿಸಿ ಮಲ್ಲಿನಾ ಸರು ನಿಲ್ಲಿಸಿ ಕೇಳಿದರು ಎಲ್ಲರೂ ಹೇಳಿ ಒಂದು ಏಜ್ ಎಷ್ಟೇ ಹೇಳಿ ಎಲ್ಲರೂ 30 ಅಂದರು 40 ಅಂದರು ಒಳಗಿಂದ ಪ್ರೌಡ್ ಫೀಲ್ ಆಗ್ತಾ ಇತ್ತು ಆಮೇಲೆ ಬಿಕಾಸ್ ಆಫ್ ಓನ್ಲಿ ನಾಟ್ ವರ್ಕೌಟ್ ವೆಸ್ಟ್ ಈಸ್ ಹೆಲ್ತ್ ಸಪ್ಲಿಮೆಂಟ್ಸ್ ನಾನು ಬರ್ಕೊಡ್ತೀನಿ ಎಲ್ಲರೂ ಯೂಸ್ ಮಾಡಿ ಸಪ್ಲಿಮೆಂಟ್ ಯೂಸ್ ಮಾಡಿ ನಾನು ಯಾವ್ದು ಯೂಸ್ ಮಾಡಿಲ್ಲ ಅದು ಹೇಳಿ ಯಾವತ್ತು ಲಾಂಚ್ ಆಗುತ್ತೋ ಅವತ್ತೇ ನಾನು ತಗೊಳ್ತೀನಿ ಅದು ನನ್ನ ರೆಕಾರ್ಡ್ ಇದೆ ಎಲ್ಲ ಯೂಸ್ ಮಾಡ್ತೀನಿ ಬೆಳಿಗ್ಗೆ 16 ಮಧ್ಯಾಹ್ನ 10 ರಾತ್ರಿ 16 ನಾನು ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ ಸಪ್ಲಿಮೆಂಟ್ ಯೂಸ್ ಮಾಡಿ ಇವ್ರು ಲುಕ್ಲಕ್ಕೆ ಯಂಗ್ ಒಳಗಿಂದ ನಿಮ್ಮ ಫೇಸು ಗ್ಲೋ ಬರುತ್ತೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ಎಲ್ಲರೂ ಯೂಸ್ ಮಾಡಿ ನಂದೇನು 52 ಆದರೆ ನಾನು 60 ವರ್ಷದಲ್ಲಿ ಎಷ್ಟು ದುಡಿತೀನಿ ಅದು ದೇವರಿಗೆ ಗೊತ್ತು ಈ ಜರ್ನಿಯಲ್ಲಿ ಏನಾಯ್ತಂದ್ರೆ ಈ 10 ದಿವಸದಲ್ಲಿ ಕೊಪ್ಪಳದಿಂದ ನಾನು ಹೊಸಪೇಟೆಗೆ ಹೋದೆ ಹೊಸಪೇಟಿನ ದಾವಣಗೆರೆ ರಾತ್ರಿ 1 ಗಂಟೆಗೆ ಬಂದೆ ನನ್ನೊಬ್ಬ ಫ್ರೆಂಡ್ ಇದ್ದಾನೆ ರಾತ್ರಿ ಎಷ್ಟೊತ್ತಿದ್ದರೂ ಬರ್ತಾನೆ 1 ಗಂಟೆಗೆ ಬಂದಮೇಲೆ ನೀನು ಲಾಡ್ಜಲ್ಲಿ ಇರಬೇಡ ನನ್ನ ಮಕ್ಕನ ಮನೆಯಲ್ಲಿ ಇದ್ಬಿಡು ಖಾಲಿ ಇದೆ ಅಂದರು ನಾನು ಖುಷಿಯಾಗಿ ದುಡ್ಡು ಉಳಿತಲ್ಲಪ್ಪ ಲಾಡ್ಜಲ್ಲಿ ಅಂತೇಳಿ ಹೋದರೆ ಬಿಟ್ಟು ಹೋದ ಅಲ್ಲೆಲ್ಲ ನೋಡ್ತೀನಿ ಸರಿ ಅಂತೇಳಿ ಸೋಫಾ ತೆಗೆದು ನೋಡ್ತೀನಿ 1,000 ಜಿರಳೆಗಳು ಹೆಂಗೆ ಮಲಗ್ತೀರ ಅಲ್ಲಿ ಅಲ್ಲಿ ಮಲಗಲಿಲ್ಲ ನಾನೇನು ಮಾಡಿದೆ ಆಟೋ ಹುಡ್ಕನಂತೇಳಿ ನೋಡಿ 1:30 ಟೈಮು ಮಾಲೆ ಅಮಾವಾಸ್ಯೆ ಬೀಗ ಹಾಕೊಂಡು ಆಟೋ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ ಯಾರೂ ಸಿಗಲಿಲ್ಲ ಕೊನೆಗೆ ಒಂದೇ ಒಂದು ಆಪ್ಷನ್ ಇತ್ತು 100ಗೆ ಕಾಲ್ ಮಾಡೋಣ ಆಟೋ ತರ್ಸೋಣ ಅಂತೇಳಿ ಆಟೋನೇ ಸಿಗಲಿಲ್ಲ ಒಳಗೆ ಹೆದರಿಕೆ ಇದ್ದಿಲ್ಲ ಒಳಗೆ ಏನಿತ್ತು ಛಲ ಇತ್ತು ಏನಾರ ಸಕ್ಸಸ್ ಆಗ್ತೀವಿ ಅಂತೇಳಿ ಹೋಗ್ತಾ ಕೊನೆಗೆ ಲಾಡ್ ಸಿಕ್ತು ಮಲಗಿದೆ ಆಮೇಲೆ ಏನಾಯ್ತು ಗೊತ್ತಾ ಅದರಲ್ಲಿ ಅವನು ಹೆದರ್ಕೊಂಡು ಏನೋ ಎಲ್ಲೋಗಿದೆ ಅಂತೇಳಿ ಹುಡ್ಕೊಂಡು ಬಂದ ಇಷ್ಟು ಡೆಡಿಕೇಶನ್ ಆ ವೆಸ್ಟೇಜಲ್ಲಿ ನೀನು ಗ್ಯಾರಂಟಿ ನಿನಗೆ 10 ಲಕ್ಷ ಬಂದೇ ಬರುತ್ತೆ ಅಂತೇಳಿ ಅವನು ಆಶೀರ್ವಾದ ಕೊಟ್ಟ ಆಶೀರ್ವಾದ ಕೊಟ್ಟ ತಕ್ಷಣ ನಾನು ಇದರಲ್ಲಿ ಇಷ್ಟು ಮೋಟಿವೇಟ್ ಇದ್ದೀನಿ ಬೆಳಿಗ್ಗೆ ನೆಕ್ಸ್ಟ್ ಡೇ ಮತ್ತೆ 5 ಗಂಟೆಗೆ ಎದ್ದು ಕೆರೆ ಬೆಳ್ಚಿಗೆ ಹೋದ್ವಿ ಇಷ್ಟು ವರ್ಷ ಕೆರೆ ಬೆಳ್ಚಿಗೆ ಹೋದ್ವಿ ಅಲ್ಲಿ ಬಂದ ತಕ್ಷಣ ಎಲ್ಲರಿಗೂ ಸಪ್ಲಿಮೆಂಟ್ ಹೇಳ್ತಾ ಇದ್ದೆ ಈಗ ಅವರು ನಿನಗೆ ಸರ್ ಡಾಕ್ಟರ್ ಯಾವಾಗ ಬರ್ತೀರಾ ನೀವು ನಮ್ಮ ಊರಿಗೆ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಲ್ಲ ಅಂತೇಳಿ ಅದಕ್ಕೆ ನಾವು ಏನು ಮಾಡಬೇಕು ಹೆಲ್ತ್ ಸಪ್ಲಿಮೆಂಟ್ ತಗೊಳ್ತಾ ನಾವು ನಾಲೆಜ್ ತಗೋಬೇಕು ನಾವು ಸಿಸ್ಟಮ್ ಬಿಟ್ಟು ಹೋಗ್ತೀವಿ ಏನೇನು ಹೇಳಕ್ಕೆ ಹೋಗ್ತೀವಿ ಜನರಿಗೆ ಅರ್ಥ ಆಗಲ್ಲ ಈಗ ನಾನು ಏನಾರು ರಿಪೋರ್ಟ್ ಕಳಿಸಿದ್ರೆ ಯಾರ್ದಾರ ನಮ್ಮ ಫ್ರೆಂಡ್ಸ್ದು ಮಲ್ಲಿನಾ ಸರ್ ಹೇಳ್ತಾರೆ ಸರ್ ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ ನಂದು ಇದು ಅವಶ್ಯಕತೆ ಇಲ್ಲ ನೀವೇ ಹೇಳಿಬಿಡಿ ಎಲ್ಲ ಅಂತಾರೆ ಇಷ್ಟು ನಾಲೆಜ್ ತಗೊಳ್ತಾ ಇದ್ದೀನಿ ಹೆಲ್ತ್ ಸಪ್ಲಿಮೆಂಟಲ್ಲಿ ಯಾರಿಗೆ ಏನು ಕೊಡ್ಬೇಕು ಎಲ್ಲ ಗೊತ್ತಾಗಿದೆ ರಿಸಲ್ಟು ಇದೆ ಒಂದು 2-3 ಹೇಳ್ತೀನಿ ಒಂದು ಅಲ್ಲ ಕೋವಿಡ್ ಡ್ಯೂಟಿಯಲ್ಲಿ ನಮ್ಮ ಮಿಸ್ಸಸ್ ಗೌರ್ಮೆಂಟ್ ಟೀಚರು ಅವರಿಗೆ ಇದಾಗಿತ್ತು ಬ್ರೆಸ್ಟ್ ಕ್ಯಾನ್ಸರ್ ಕಿಡ್ವಾಯಲ್ಲಿ 6 ಲಕ್ಷ ಕೊಟೇಶನ್ ಬಂದಿತ್ತು ನಾನು ಗಟ್ಸಲ್ಲಿ ಮಲ್ಲಿನಾ ಸರ್ಗೆ ಹೇಳಿ 4,000 ಕೊಟ್ಟೆ ಈಗ ಅವರು 6 ಲಕ್ಷನೂ ಉಳಿತು ಅವ್ರ ತಾಯಿ ಒಳ್ಳೆ ಆರೋಗ್ಯದಿಂದ ಇದ್ದಾರೆ ಬಿಕಾಸ್ ಆಫ್ ಎಷ್ಟಿ ನಂದು ಡ್ರೀಮ್ ಓಪನ್ ಆಗಿದೆ ಐ ಆಮ್ ಹೆಲ್ತಿ ಡಿಸೆಂಬರಲ್ಲಿ ನಮ್ಮ ತಾಯಿ ಬರ್ಡೇ ಇದೆ 15-12 2021 ತಗೊಳ್ತಾ ಇದ್ದೀನಿ ಅದಕ್ಕೆ ಎಲ್ಲರಿಗೂ ಈಗಲೇ ಇನ್ವೈಟ್ ಮಾಡ್ತಾ ಇದ್ದೀನಿ ಸಿಂಪಲ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ದಾವಣಗೆರೆಯಲ್ಲೆಲ್ಲ ಈ ಆಳಿಸ್ತಾ ಇದ್ರು ಏನು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಏನಿದೆ ನಿನ್ನ ಹತ್ರ ನಾನು ಒಂದೇ ಮಾತು ಹೇಳಿದೆ ಮೇರೆ ಪಾಸ್ ಮಾಹೆ ಅವ್ರ ವೆಸ್ಟೀಜ್ ಆಯ್ ಥ್ಯಾಂಕ್ ಯು ವಿಶ್ ಯು ವೆಲ್ ಥ್ಯಾಂಕ್ ಯು ಇಂಟರ್ ಸರ್ ಥ್ಯಾಂಕ್ ಯು ಇಂಟರ್ ಸರ್ ವೆರಿ 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 ನೈಸ್ ಕೈಸಲಾಗ ಸೂಪರ್